ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರ ವಚನ. ಕಳಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಹಿದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನುಳಿಸುವ ಪರಿ. ಟೂ ಶಾರ್ಟ್ ನಾಟ್ ಸ್ಟೀಲ್ ನಾಟ್ ಕಿಲ್ ನಾಟ್ ಸ್ಪೀಕ್ ಅ ಲೈ ಬಿ ಆಂಗ್ರಿ ವಿತ್ ನೋ ಒನ್ ನಾಟ್ ಸ್ಕಾನ್ ಅನದರ್ ಮ್ಯಾನ್ ನಾರ್ ಗ್ಲೋರಿ ಇನ್ ಟೈಸಲ್ ನಾರ್ ಅದರ್ಸ್ ಓನ್ ಟು ಬ್ಲೇಮ್. ದಿಸ್ ಇಸ್ ಯೋರ್ ಇನ್ವರ್ಟ್ ಪ್ಯೂರಿಟಿ, ದಿಸ್ ಇಸ್ ಯೋರ್ ಔಟ್ವರ್ಡ್ ಪ್ಯೂರಿಟಿ, ದಿಸ್ ಇಸ್ ದ ವೇ ಟು ವಿನ್ ಅವರ್ ಲಾರ್ಡ್ ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ವಚನ ಕೇವಲ ನೀತಿ ಬೋಧನೆಯಂತೆ ಕಾಣದೆ ಧಾರ್ಮಿಕ ಸಾಧನೆಯಲ್ಲಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯ ಸಪ್ತ ಸೂತ್ರಗಳನ್ನು ಹೊರಹೊಮ್ಮಿಸುತ್ತದೆ. ಈ ವಚನ ಕಾಯ, ಮಾತು ಮತ್ತು ಮನಸ್ಸು, ಈ ಮೂರು ಶುದ್ಧಿಯಾಗಿರಬೇಕು ಎಂದು ತಿಳಿಸುತ್ತದೆ. ಕಳವು ಮತ್ತು ಕೊಲೆ ಕಾಯದೋಷಗಳು, ಅಂದರೆ ದೇಹದಿಂದ ಘಟಿಸುವಂತಹವು. ಹುಸಿ ಮತ್ತು ಕೋಪ ಮಾತಿನ ದೋಷಗಳು, ಅಂದರೆ ಮಾತಿನಿಂದ ಸಂಭವಿಸುವವು. ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇವು ಮನಸ್ಸಿನ ದೋಷಗಳು. ಬಸವಣ್ಣನವರು ಹೇಳಿರುವ ಕಾಯ, ಮಾತು ಮತ್ತು ಮನಸ್ಸಿನ ದೋಷಗಳನ್ನು ದೂರೀಕರಿಸಿದಾಗ ಸುಸಂಸ್ಕೃತ ವ್ಯಕ್ತಿಯಾಗಿ ರೂಪುಗೊಳ್ಳಬಹುದು. ಶರಣು ಶರಣಾರ್ಥಿಗಳು.